ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೇ. ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಈ ಹಿಂದೂ ಧರ್ಮದ ಚಾನಲ್ಗೆ ಸುಸ್ವಾಗತ. ಶ್ರೀರಾಮರ ಜನ್ಮಕ್ಕೆ ಕಾರಣವಾದಂಥ ಒಂದು ಚಿಕ್ಕ ಸನ್ನಿವೇಶವನ್ನು ಚರ್ಚಿಸೋಣ. ಈ ವಿಷಯ ಬಹಳಷ್ಟು ಹಿಂದೂಗಳಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಈ ಕತೆ ಚಿಕ್ಕ ಕತೆ ಇದೆ. ದಶರಥ ಮಹಾರಾಜ ಅತಿ ಶೂರವೀರ. ಈ ಅಯೋಧ್ಯೆ ರಾಜ್ಯವನ್ನು ಆಳ್ತಿರುವಾಗ ಒಂದು ದಿನ ಬೇಟೆಗಂತ ಕಾಡಿಗೆ ಹೋಗ್ತಾನೆ. ದಶರಥ ರಾಜನಿಗೆ ಶಬ್ದಭೇದಿ ವಿದ್ಯೆ ಗೊತ್ತಿತ್ತು, ಅಂದರೆ ಶಬ್ದವನ್ನು ಬಳಸಿ ಬಾಣನ್ನು ಹೊಡೆಯುವುದು. ಹಾಗೆ ಕಾಡಿನಲ್ಲಿ ಬೇಟೆ ಆಡುತ್ತಿರುವಾಗ ಅವನಿಗೆ ಪ್ರಾಣಿಗಳು ನೀರು ಕುಡಿಯುವ ಶಬ್ದ ಕೇಳಿ ಬರುತ್ತೆ. ಆ ಶಬ್ದವನ್ನು ಅನುಸರಿಸಿ ಬಾಣವನ್ನು ಬಿಟ್ಟೇ ಬಿಡುತ್ತಾನೆ. ಸರಿಯಾದ ಊರಿಗೆ ತಾಗುತ್ತೆ. ಆಗ ಅಲ್ಲಿ ಪ್ರಾಣಿಗಳ ಶಬ್ದ ಕೇಳದೆ ಒಂದು ಮಾನವನ ಶಬ್ದ ಕೇಳಿಬರುತ್ತೆ. ಆಗ ದಶರಥ ಮಹಾರಾಜ ಓಡಿ ಹೋಗಿ ಅಲ್ಲಿ ನೋಡ್ತಾನೆ. ಅಲ್ಲಿ ಬಿದ್ದು ಕೊನೆ ಪ್ರಾಣ ಬಿಡ್ತಾ ಇರೋದು ಹದಿಹರೆಯದ ಹುಡುಗ. ಆ ಹದಿಹರೆಯದ ಹುಡುಗ ನಮಗೆ ನಿಮಗೆ ಗೊತ್ತಿರುವ ಹಾಗೆ ಆದರ್ಶ ಪುತ್ರ ಶ್ರವಣ ಕುಮಾರ. ದಶರಥ ಮಹಾರಾಜ ಆ ಹುಡುಗನನ್ನು ಕ್ಷಮೆಯಾಚಿಸುತ್ತಾನೆ. ಆ ಹುಡುಗ ಅವರನ್ನು ಕ್ಷಮಿಸಿ ಅವರಲ್ಲಿ ಒಂದು ವಿನಂತಿ ಮಾಡ್ತಾನೆ. ಮಹಾರಾಜ, ನನ್ನ ಕ್ರೂಢ ತಂದೆ ತಾಯಿಗಳು ನೀರಿಗಾಗಿ ಅಲ್ಲಿ ಮರದ ಕೆಳಗೆ ಕುಳಿತಿರೋರು, ದಯವಿಟ್ಟು ಈ ನೀರನ್ನು ತಲುಪಿಸಿ ಅವರಿಗೆ ಪುಣ್ಯವನ್ನು ಕಟ್ಟುವ ಅಂತ ಕೇಳ್ತಾನೆ ಅಂತ ಹೇಳಿ ಆ ಹುಡುಗ ತಮ್ಮ ಕೊನೆ ಉಸಿರು ಎಳೆದುಬಿಡ್ತಾನೆ. ಆಗ ದಶರಥ ಮಹಾರಾಜ ಅತಿ ಭಾರದ ಹೃದಯದಿಂದ ಆ ಕುರುಡು ತಂದೆ ತಾಯಿ ಹತ್ತಿರ ಹೋಗಿ ಈ ಇದ್ದ ವಿಷಯವನ್ನು ತಿಳಿಸುತ್ತಾನೆ. ಆವಾಗ ಆ ಕುರುಡು ತಂದೆ ತಾಯಿಗಳು ದಶರಥ ಮಹಾರಾಜನಿಗೆ ನಾವು ಅನುಭವಿಸುವಂಥ ಈ ಪುತ್ರ ಶೋಕವು ನಿನಗೂ ಆಗಲಿ ಅಂತ ಶಾಪ ಹಾಕ್ತಾರೆ ಅವನಿಗೆ. ಅವನು ಎಷ್ಟೇ ಕ್ಷಮೆ ಆಚರಿಸಿದರು ಆ ಕುರುಡು ತಂದೆ ತಾಯಿಗಳು ಅವನನ್ನು ಕ್ಷಮಿಸುವುದಿಲ್ಲ. ಆವಾಗ ಇದೇ ಭಾರ ಹೃದಯದಿಂದ ಅರಮನೆಗೆ ಮರಳಿ ಹೋಗ್ತಾನೆ. ಅವನಿಗೆ ಮೊದಲಿಂದನೂ ಒಂದು ಗಂಡು ಮಕ್ಕಳಿಲ್ಲ ಅಂತೆಂಬ ಚಿಂತೆ ದಶರಥ ಮಹಾರಾಜನಿಗೆ ಕಾಡ್ತಾ ಇರುತ್ತೆ. ಅವನಿಗೆ ಮೊದಲಿಗೆ ಹುಟ್ಟಿದ್ದು ಒಂದು ಹೆಣ್ಣು ಮಗು ಕೌಶಲ್ಯದಿಂದ, ಅವಳ ಹೆಸರು ಶಾಂತ. ಆ ವಿಷಯವನ್ನು ಇನ್ನೊಂದು ಸಣ್ಣ ಕಥೆ ಬರುತ್ತೆ ಶಾಂತ ಬಗ್ಗೆ, ಅಂದರೆ ರಾಮನ ಅಕ್ಕನ ಬಗ್ಗೆ, ಅದನ್ನು ಇನ್ನೊಂದು ಸಂಚಿಕೆ ಮಾಡ್ತೇನೆ. ದಶರಥ ಮಹಾರಾಜನಿಗೆ ಮೂರು ಹೆಂಡತಿಯರು, ಆದರೂ ಒಂದು ಗಂಡು ಮಗು ಇರಲಿಲ್ಲ. ಮೊದಲನೇ ಹೆಂಡತಿ ಕೌಶಲ್ಯ, ಎರಡನೇ ಹೆಂಡತಿ ಕೈಕೆ, ಮೂರನೇ ಹೆಂಡತಿ ಸುಮಿತ್ರ. ಇವರ್ಯಾರಿಂದನೂ ಅವನಿಗೆ ಗಂಡು ಮಗು ಹುಟ್ಟಿರುವುದಿಲ್ಲ. ದಶರಥ ಮಹಾರಾಜ ತಮ್ಮ ಸಲಹೆಗಾರನ್ನು ಸಂಪರ್ಕಿಸಿ ದೇವರುಗಳು ನನಗೆ ಮಗನನ್ನು ನೀಡುವಂತೆ ನಾವು ಯಜ್ಞವನ್ನು ನಡೆಸಬೇಕು ಎಂದು ಅವರಿಗೆ ಹೇಳಿದ. ಆಗ ಮಹಾರಾಜ, ಬಹಳ ಹಿಂದೆ ನಾನು ಇದರ ಬಗ್ಗೆ ಭವಿಷ್ಯವಾಣಿಯನ್ನು ಕೇಳಿದೆ ಎಂದು ರಾಜಸಾರಥಿ ಸುಮಂತ್ರ ಹೇಳಿದರು. ಅರಣ್ಯ ಋಷಿಯಾದ ಋಷ್ಯಶೃಂಗನು ರಾಜ ದಶರಥನಿಗೆ ಸ್ವರ್ಗದಿಂದ ಮಗನನ್ನು ತರುತ್ತಾನೆ ಎಂದು ಭವಿಷ್ಯವಾಣಿ ಹೇಳಿದೆ. ಋಷ್ಯಶೃಂಗನು ನಮ್ಮ ನೆರೆ ಸಾಮ್ರಾಜ್ಯದ ಅಂಗದಲ್ಲಿ ವಾಸಿಸುತ್ತಾನೆ. ಅವರನ್ನು ಯಜ್ಞವನ್ನು ನಡೆಸಲು ಇಲ್ಲಿಗೆ ಕರೆತರಿಸಿ. ಆಗ ದಶರಥ ಮಹಾರಾಜಂದ, ಋಷ್ಯಶೃಂಗನ ಬಗ್ಗೆ ಕೇಳಿದ್ದೇನೆ. ಅಂಗದ ಸಾಮ್ರಾಜ್ಯದಲ್ಲಿ ಬರಗಾಲ ಬಂದಾಗ ರಾಜ್ಯಕ್ಕೆ ಮಳೆ ತಂದರು. ಈ ರಾಜ್ಯಕ್ಕೆ ರಾಜಪುತ್ರನನ್ನು ಕರೆತರಲು ತನ್ನ ಶಕ್ತಿಯನ್ನು ಬಳಸುವಂತೆ ನಾನು ಅವರನ್ನು ಕೇಳುತ್ತೇನೆ ಎಂದು ದಶರಥ ಮಹಾರಾಜ ಹೇಳಿದ. ಸ್ನೇಹಿತರೆ, ಈ ಋಷ್ಯಶೃಂಗರ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ಅವರಿಗೆ ಆ ಜಿಂಕೆ ಕೊಂಬು ಹೇಗೆ ಬಂತು? ಋಷ್ಯಶೃಂಗನು ಅರಣ್ಯ ಋಷಿಯಾದ ವಿಭಾಂತಕನ ಮಗ. ವಿಭಾಂತಕ ಋಷಿಗಳು ಘೋರ ತಪಸ್ವಿ, ಹಾಗೂ ಅವರಿಗೆ ತಪಸ್ಸನ್ನು ಮಾಡುವ ಮೂಲಕ ವಿಭಾಂತಕರು ಮಳೆಯನ್ನುಂಟು ಮಾಡುವ ಅಥವಾ ಸಂತಾನಹೀನರಿಗೆ ಮಕ್ಕಳನ್ನು ಕರುಣಿಸುವ ಶಕ್ತಿಯನ್ನು ಹೊಂದಿದ್ದರು. ಇವರ ಶಕ್ತಿಯನ್ನು ಕಂಡು ಇಂದ್ರದೇವರು ಹೆದರಿದ್ದರು. ವಿಭಾಂತಕರ ಶಕ್ತಿಗಳಿಗೆ ಹೆದರಿ ಇಂದ್ರದೇವರು ಅವರನ್ನು ಪ್ರಚೋದಿಸಲು ಸ್ವರ್ಗೀಯ ಅಪ್ಸರೆಯನ್ನು ಕಳಿಸುತ್ತಾರೆ. ಒಂದು ದಿನ ವಿಭಾಂತಕರು ಆ ಅಪ್ಸರೆಯನ್ನು ನೋಡಿ ಆ ವಿಭಾಂತಕರ ವೀರ್ಯವು ಚಿಮ್ಮಿ ನೆಲಕ್ಕೆ ಬಿದ್ದು ಆ ಘೋರವಾದ ಅರಣ್ಯದಲ್ಲಿ ಅವರ ವೀರ್ಯವನ್ನು ಒಂದು ಹೆಣ್ಣು ಜಿಂಕೆ ತಿಂದು ಒಂದು ಗಂಡು ಮಗುವಿಗೆ ಜನ್ಮ ನೀಡಿತು. ಆ ಜಿಂಕೆಯ ಕೊಂಬಿನೊಂದಿಗೆ ಸುಂದರವಾದ ಮಗು ಹುಟ್ಟಿದ. ಅವರೇ ಈ ಋಷ್ಯಶೃಂಗ. ಆಗ ವಿಭಾಂತಕರು ಋಷ್ಯಶೃಂಗನನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಬೆಳೆಸಲು ಘೋರವಾದ ಅರಣ್ಯಕ್ಕೆ ಆ ಮಗುವನ್ನು ಕರೆದುಕೊಂಡು ಹೋಗಿದರು. ಕಾರಣ, ಯಾವುದೇ ಜಾತಿ ಹೆಣ್ಣುಗಳಿಂದ ಅವನನ್ನು ಶಾಶ್ವತವಾಗಿ ರಕ್ಷಿಸಬೇಕೆಂದು ಅವರು ವಿಚಾರ ಮಾಡಿದ್ದರು. ಹೀಗಿರುವಾಗ ವಿಭಾಂತಕರು ಇಂದ್ರನನ್ನು ಧಿಕ್ಕರಿಸಿದ್ದರಿಂದ ಇಂದ್ರನು ಸಾಮ್ರಾಜ್ಯವನ್ನು ತೊರೆದರು. ಅಂದರೆ ಅಲ್ಲಿ ಮಳೆ ಬೆಳೆ ವಿಫಲವಾಗಿ ಹೋದು, ಮಳೆ ಬರಲಿಲ್ಲ, ಜನರು ಹಸಿವಿನಿಂದ ಬಳಲುತ್ತಿದ್ದರು. ಆಗ ಅಂಗದ ಮಹಾರಾಜ ತನ್ನ ಮಗಳನ್ನು ಕರೆದು ವಿಭಾಂತಕನ ಆಶ್ರಮಕ್ಕೆ ಕಳುಹಿಸಿದನು. ಅಮ್ಮ, ವಿಭಾಂತಕನ ಮಗನನ್ನು ಮೋಹಿಸಿ ಇಲ್ಲಿಗೆ ಕರೆತನ್ನಿ, ಅವನು ಮಳೆದೇವರನ್ನು ಸಮಾಧಾನಪಡಿಸುತ್ತಾನೆ.
ಎಂದು ಅವರ ಮಗಳಿಗೆ ಹೇಳಿ ಕಳುಹಿಸಿದರು. ಆಗ ರಾಜಕುಮಾರಿ ವಿವಾಂತನ ಆಶ್ರಮಕ್ಕೆ ಹೊರಟು ಹೋದಳು. ಅಲ್ಲಿ ಅವಳು ಆಹಾರವನ್ನು ಸಂಗ್ರಹಿಸಲು ಹೊರಗೆ ಹೋಗುವುದನ್ನು ಕಾಯುತ್ತಾ ಕುಳಿತಿದ್ದಳು. ವಿವಾಂತಕರು ಹೊರಗೆ ಹೋದ ನಂತರ ಅವಳು ಆಶ್ರಮದೊಳಗೆ ಹೋಗಿ ಹಾಡಲು ನೃತ್ಯ ಮಾಡಲು ಪ್ರಾರಂಭಿಸಿದಳು. ಇವಳ ಆ ಹಾಡು ನೃತ್ಯ ನೋಡಿ ಋಷ್ಯಶೃಂಗನು ಮಂತ್ರಮುಗ್ಧನಾದ. ಅವನು ಅಲ್ಲಿಂದನೇ ನೀವು ಯಾರು, ನೀವು ಏನು ಎಂದು ಕೇಳಿದ. ಅವಳು ಆಗ ನಾನು ಮಹಿಳೆ ಎಂದು ಹೇಳಿದಳು. ಕಾರಣ ಋಷ್ಯಶೃಂಗನು ಹಿಂದೆಂದು ಹೆಣ್ಣನ್ನು ನೋಡಿರಲೇ ಇಲ್ಲ. ಸೊ ಹೀಗೆ ಅವರ ಮಾತುಕತೆಗಳಿಂದ ಅವಳಲ್ಲಿ ಒಂದು ಮಿತ್ರತ್ವ ಬೆಳೆಯಿತು. ಆಗ ಋಷ್ಯಶೃಂಗನು ಅವಳ ಜೊತೆಗೆ ಹೋಗಿ ಅಂಗದ ಸಾಮ್ರಾಜ್ಯಕ್ಕೆ ಮಳೆಯನ್ನು ಭೂಮಿಗೆ ತಂದರು. ಸೊ ಇದು ಋಷ್ಯಶೃಂಗರ ಕತೆ. ಈ ಎಲ್ಲ ಬೆಳವಣಿಗೆಗಳಿಲ್ಲ ಆಗುತ್ತಿರುವಾಗ ದೇವತೆಗಳು ಒಂದು ಯೋಜನೆಯನ್ನು ಮಾಡಿದರು. ಋಷ್ಯಶೃಂಗರು ದಶರಥ ರಾಜನ ಯಜ್ಞದ ತಯಾರಿಯನ್ನು ನಡೆಸುತ್ತಿದ್ದಾಗ ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗಿ ನೀವು ದಶರಥನ ಮಗನಾಗಿ ಜನ್ಮ ತೆಗೆದುಕೊಳ್ಳಿ ಅಂತ ಬೇಡಿಕೊಂಡರು. ಕಾರಣ ರಾವಣನ ಕೌರವನ್ನು ನಿಲ್ಲಿಸುವುದು. ರಾವಣನು ದೇವತೆಗಳಿಂದ ಮತ್ತು ದಾನವರಿಂದ ನಾಗರಿಂದ ದಕ್ಷರಿಂದ ಗಂಧರ್ವರಿಂದ ಇತ್ಯಾದಿಗಳಿಂದ ರಕ್ಷಣೆಯನ್ನು ಗೆದ್ದನು ಎಂದು ಬ್ರಹ್ಮನು ಹೇಳಿದ. ಆದರೆ ಅವನು ದುರಹಂಕಾರದಲ್ಲಿ ಅವನು ಮನುಷ್ಯರಿಂದ ರಕ್ಷಣೆಯನ್ನು ಕೇಳಿಲ್ಲ. ಆಗ ವಿಷ್ಣು ಹೇಳಿದ, ನೀವು ಹೇಳಿದಂತೆ ನಾನು ಮಾಡುತ್ತೇನೆ, ನಾನು ದಶರಥನ ಮಗನಾಗಿ ಹುಟ್ಟಲು ಒಪ್ಪಿಗೆ ಕೊಡುತ್ತೇನೆ ಎಂದು ಹೇಳಿದ. ಋಷ್ಯಶೃಂಗರು ಯಜ್ಞವನ್ನು ಪೂರ್ಣಗೊಳಿಸಿದಾಗ ಸಾಕ್ಷಾತ್ ಅಗ್ನಿದೇವರು ಪ್ರತ್ಯಕ್ಷರಾದರು. ಆಗ ಅವರ ಕೈಯಲ್ಲಿ ಒಂದು ಕೀರ್ ಬಟ್ಟಲ ಇತ್ತು. ಅದನ್ನು ದಶರಥ ಮಹಾರಾಜನಿಗೆ ನೀಡಿದಾಗ ಅದನ್ನು ಅವರ ಹೆಂಡತಿಯರಿಗೆ ಸ್ವೀಕರಿಸಲು ಕೊಟ್ಟರು. ಕೌಶಲ್ಯ ಅರ್ಧ ತಿಂದು ಬಟ್ಟಲನ್ನು ಸುಮಿತ್ರೆಗೆ ಕೊಟ್ಟಳು. ಸುಮಿತ್ರೆ ಸ್ವಲ್ಪ ತಿಂದು ದಶರಥ ಪ್ರಿಯಳಾದ ಕೈಕೇಯಿಗೆ ಕೊಟ್ಟಳು. ಕೈಕೇಯಿ ಮತ್ತೆ ತಿಂದು ಸುಮಿತ್ರೆಗೆ ಕೊಟ್ಟಳು. ಈ ಕೀರನ್ನು ತಿಂದ ಕಾರಣ ಕೌಶಲ್ಯಗೆ ರಾಮ, ಕೈಕೇಯಿಗೆ ಭರತ, ಸುಮಿತ್ರೆಗೆ ಇಬ್ಬರು ಗಂಡು ಮಕ್ಕಳು, ಲಕ್ಷ್ಮಣ ಹಾಗೂ ಶತ್ರುಘ್ನ. ಹೀಗೆ ಶ್ರೀರಾಮರ ಜನ್ಮವಾಯಿತು. ಸ್ನೇಹಿತರೆ, ಇದಿಷ್ಟು ನಮ್ಮ ರಾಮನ ಹಿಂದೆ ಇರುವ ಜನ್ಮದ ರಹಸ್ಯ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.